ಸಿ ಎಸ್ ಟಿ ಅಭ್ಯುದಯಕ್ಕಾಗಿ ಮೀಸಲಿಟ್ಟ ಹಣದಲ್ಲಿ ಹದಿನಾಲ್ಕು ಸಾವಿರದ ಏಳ್ನೂರು ಕೋಟಿನಲ್ಲಿ ಗ್ಯಾರಂಟಿ ಆಯ್ತಲ್ಲ ಅದಕ್ಕೆ ಟೀಕೆ ಎಲ್ಲ ಆಯಿತು ಸರಿ ರಾಷ್ಟ್ರೀಯ ಪರಿಶಿಷ್ಟ ಜಾತಿಗಳ ಆಯೋಗ ಈಗ ಮಧ್ಯಪ್ರವೇಶ ಪ್ರವೇಶ ಮಾಡಿ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಒಂದು ಪತ್ರ ಬರ್ತಿದಾರಂತೆ ಒಂದು ವರದಿ ಕೊಡಿ ಇದನ್ನು ಯೋಜನೆ ಮಾಡೋದಕ್ಕಿಂತ ಹದಿನಾಲ್ಕು ಸಾವಿರದ ಕೋಟಿ ಹಣನ ಬಳಸ್ಕೊಳ್ಳೋಕ್ಕೆ ನಿರ್ಧರಿಸಿದೆ ಅನ್ನೋ ಮಾಹಿತಿ ಇದೆ ಇದು ಅವ್ರ ಕಲ್ಯಾಣಕ್ಕೆಂದು ಇಟ್ಟಿರುವ ಹಣ ಇತರ ಯೋಜನೆಗಳ ಬಳಸಿದ ಬಗ್ಗೆ ಹಿಂದಿನ ತಾರ್ಕಿಕತೆ ಏನು ಅಂತ ವಿವರಿಸಿ ಅಂತೆಲ್ಲ ಕೋರಿದೆ ಏ ಇದೆಲ್ಲ ರಾಜಕೀಯ ಪ್ರೇರಿತ ಮೊಸರಿನಲ್ಲಿ ಕಲ್ಲು ಹುಡುಕೋ ಕೆಲಸ ಅಂತ ದಿನೇಶ್ ಗುಂಡೂರಾವ್ದ ಇಲ್ಲಿ ಎಸ್ ಟಿ ಮಂತ್ರಿಗಳೆಲ್ಲ ಎಲ್ಲೋ ಅದ್ರ ಈ ಸದ್ಯ ಮಾತಾಡಲ್ಲ ಅವರು ಅವ್ರಿಗೆಲ್ಲ ಅಸಮಾಧಾನನೇ ಇಲ್ಲ ಇಲ್ಲ ನೋ ಪ್ರಾಬ್ಲಮ್ ವೋಟ್ ಹಾಕಿಸ್ಕೊಳವ ಎಸ್ ಅಂದ್ರೆ ಆಯ್ತಪ್ಪ ಆಗ ಸಮುದಾಯದ ಪರ ಅಷ್ಟೇ ಆಮೇಲೆ ಎಸ್ ಏನು ಟಿ ಏನು ಕೇಳೋರು ಯಾರು ಸುಮ್ಮನೆ ಇಲ್ಲಿ ಬಂದು ಇಂಥ ಒಂದು ರಾಜಕೀಯ ಉದ್ದೇಶಗಳಿಟ್ಕೊಂಡು ಈ ಥರ ಪತ್ರ ಬರೆಯೋದ್ರಲ್ಲಿ ಏನು ಅರ್ಥ ಇಲ್ಲ ಹಿಂದೆ ಬೊಮ್ಮೆ ಸರ್ಕಾರ ಇದ್ದಾಗ ಮತ್ತೆ ಕಡಿತ ಮಾಡಿದರು ನಾವು ಮತ್ತೆ ನಾವು ಸರ್ಕಾರ ನಮ್ಮ ಸರ್ಕಾರ ಬಂದ ಮೇಲೆ ಅದನ್ನು ಕೂಡ ಪ್ರಾರಂಭ ಮಾಡಿದ್ದೇವೆ ಮತ್ತು ಈ ರೀತಿಯಾದಂಥ ಕ್ರಮಗಳು ಬಿಜೆಪಿಯವರು ತಗೊಂಡಿದ್ದಾರೆ ಎಸ್ ಸಿ ಎಸ್ ಟಿ ನಿಗಮದ ವಿಚಾರದಲ್ಲಿ ಅವ್ರು ಅಲ್ಲಿಂದ ಕಾಗದ ಬರೆಯೋದು ಅಡ್ಮಿನಿಸ್ಟ್ರೇಟಿವ್ಲಿ ಆಡಳಿತಾತ್ಮಕವಾಗೂ ಸರಿಯೋದು ತಪ್ಪೋ ಅನ್ನೋದು ಒಂದು ವಾದ ಇದೆ ಅದಕ್ಕೆ ನಾಟ್ ಡೇರ್ ಮನಿ ಅವ್ರದ್ದು ಡೇನಲ್ಲ ಕೇಂದ್ರ ಸರ್ಕಾರ ಆ ದುಡ್ಡನ್ನು ಕೊಟ್ಟಿತ್ತು ಅದ್ರಲ್ಲಿ ಭಾಗ ಕೇಂದ್ರದ್ದು ಇದೆ ಹಾಗಾಗಿ ನಮ್ಮ ದುಡ್ಡನ್ನು ಏನು ಮಾಡ್ತಾ ಇದ್ದೀರಿ ಅಂತ ಕೇಳೋದಾದರೆ ಓಕೆ ಈಗ ನಮ್ಮ ದುಡ್ಡನ್ನೆಲ್ಲ ಬಂದು ನೀವು ಕೇಳಕ್ಕೆ ಬರಲ್ಲ ಅನ್ನೋದು ನಾನು ಒಪ್ಕೋತೀನಿ ಆದರೆ ಸೈದ್ಧಾಂತಿಕವಾಗಿ ಮಾತನಾಡುವೆ ಉಡಾಪೆ ಹೊಡೆಯೋ ಅಂತಹ ಅಂತ ಬುರುಡೆ ರಾಜಕಾರಣಿಗಳೇನಿದ್ದಾರೆ ಕಾಂಗ್ರೆಸ್ಗೆ ಹೇಳ್ತಿರೋದು ನಾನು ಇದನ್ನ ಅದರಲ್ಲೂ ಎಸ್ ಟಿ ಕಮ್ಯುನಿಟಿನಲ್ಲಿರೋ ಲೀಡರ್ಗಳಿಗೆ ಹೇಳೋದು ಇದನ್ನ ಬುರುಡೆ ರಾಜಕಾರಣಿಗಳೇನಿದ್ದಾರೆ ನೀವು ಹೇಳಿ ಅದು ನೈತಿಕವಾಗಿ ಅಥವಾ ಇದು ವಿಚಾರದಲ್ಲಿ ಅದು ಸರಿಯೋ ಹೇಳಿ ಅಷ್ಟೇ ಇಲ್ಲ ಅದು ಅವ್ರಿಗೆ ಬಳಕೆ ಆಗ್ತಿರೋದಲ್ವಾ ಎಲ್ಲ ಯೋಜನೆಗಳಲ್ಲೂ ಆಗತ್ತೋ ಹೇಳಿ ಅಷ್ಟೇ ನಿಗಮ ಬರೆದಿರೋದು ಎಸ್ ಎಸ್ ಸಿ ಎಸ್ ಟಿ ಕೇಂದ್ರದ ಬರೆದಿರೋದು ಸರಿ ಅಂತ ನಾನು ಹೇಳಕ್ಕೆ ಹೋಗಲ್ಲ ವಾಟ್ ಈಸ್ ದೇರ್ ಇದು ಕಾಸ್ ಆಫ್ ಆ್ಯಕ್ಷನ್ ಅವ್ರಿಗೇನಿದೆ ಅದರಲ್ಲಿ ಅವ್ರಿಗೇನಿದೆ ನಿಗಮದ ನಾಳೆ ನಾವು ಅಲ್ಲಿ ಅದು ಡಿಫೆನ್ಸ್ ದುಡ್ಡನ್ನು ಇದ್ದುಡ್ಡನ್ನು ಇಲ್ಲಿ ಕರ್ನಾಟಕದಿಂದ ಮುಖ್ಯ ಕಾರ್ಯದರ್ಶಿಗಳನ್ನು ಕಾಗದ ಬರೆಸ್ಬೋದು ಹಂಗಾರೆ ಹಾಗಾಗಲ್ಲ ಅದು ಬಟ್ ಇದನ್ನು ಎಕ್ಸ್ಪ್ಲೈನ್ ಮಾಡಬೇಕು ಪೊಲಿಟಿಕಲಿ ಯಾರು ಕೇಳಲಿಲ್ಲ ಇಟ್ಟಿದ್ದ ಹಣವನ್ನು ಹೀಗೆ ಬಳಸುವುದು ಸರಿಯೋ ಅಟ್ಲೀಸ್ಟ್ ಬಿಡಿ ಅದಕ್ಕೆ ನಾವು ದಿನೇಶ್ ರಾವ್ ಅಂತ ಕೇಳಿದ್ದು ಅವ್ರು ಹೇಳಿದ್ದು ಹಾ ಬೇರೆಯವ್ರಲ್ಲ ಏನೇನು ಮಾಡ್ತಿದ್ದೀರಿ ಹಸಿ ಕಾಳೆ ಕಾಯಿ ತಿಂತಿದ್ದೀರೋ ಸಮುದಾಯದ ಬಗ್ಗೆ ಚಿಂತೆ ಇಲ್ವಾ ಅಥವಾ ಎಲ್ಲ ಯೋಜನೆಯಲ್ಲಿ ನಮ್ಮ ಅವ್ರಿಗೆ ಕೊಡ್ತಾ ಇದೀವಿ ಅನ್ನೋದಿದ್ರೆ ಫೇರ್ ಬಟ್ ಈಗ ಬಸ್ ಯೋಜನೆ ಹೆಂಗಾಗತ್ತದು ಹೆಂಗ್ ಲೆಕ್ಕ ರಾಮನಗರ ಜಿಲ್ಲೆಗೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮರುನಾಮಕರಣ ಮಾಡಲು ಹೊರಟ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಗೃಹ ಸಚಿವರು ಟಕ್ಕರ್ ಕೊಟ್ಟಂತೆ ಕಾಣಿಸ್ತಾ ಇದೆ ಡಿಕೆ ಶಿವಕುಮಾರ್ ಬೇಡಿಕೆ ಬೆನ್ನಲ್ಲೇ ಪರಮೇಶ್ವರ್ ಅವರು ತುಮಕೂರನ್ನ ಗ್ರೇಟರ್ ಬೆಂಗಳೂರು ಮಾಡುವ ಪ್ರಸ್ತಾವನೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಇದು ಚರ್ಚೆಗೆ ಗ್ರಾಸವಾಗಿದೆ ಹುಚ್ಚರ ರೀತಿ ಸಿಕ್ಕಿದ್ದನ್ನೆಲ್ಲ ಬೆಂಗಳೂರಿಗೆ ಸೇರಿಸೋಕೆ ಹೊಟ್ರೆ ಯಾಕೆ ಇಡೀ ಕರ್ನಾಟಕವನ್ನೇ ಬೆಂಗಳೂರಿಗೆ ಸೇರಿಸ್ಬಿಡಿ ಅಂತ ಅಶೋಕ್ ಅವರು ಗರಂ ಆಗಿದ್ದಾರೆ ಇನ್ನು ನಾವು ಅಧಿಕಾರಕ್ಕೆ ಬಂದರೆ ಮತ್ತೆ ಹೆಸರು ಬದಲಿಸ್ತೀವಿ ಅಂತ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟರು ಇದಕ್ಕೆ ಸಿಎಂ ತಿರುಗೇಟನ್ನು ಕೊಟ್ಟಿದ್ದಾರೆ ಗ್ರೇಟರ್ ಬ್ಯಾಂಗ್ಳೂರ್ ಮಾಡಬೇಕು ಅಂತ ಒಂದು ಯೋಚನೆ ಬರ್ತಾ ಇದೆ ನಾವು ಕೂಡ ಮುಂದಿನ ದಿನದಲ್ಲಿ ನಾವು ಪ್ರಸ್ತಾವನೆಯನ್ನು ಇಡ್ತೇವೆ ಈಗ ಮೆಟ್ರೋ ತಗೊಂಡು ಹೋಗಬೇಕು ಅಂತೇಳಿ ಈಗಾಗಲೇ ಪ್ರಸ್ತಾವನೆ ಕೊಟ್ಟಿದ್ದೀವಿ ಅದು ಇದರಲ್ಲಿ ಬಜೆಟ್ ಸ್ಪೀಚಲ್ಲೂ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ ರಾಮನಗರ ಅಂತ ಒಂದು ರಾಮನ ಹೆಸರಿಗೆ ಇವರು ಒಂದ್ ರೀತಿ ಕಳಂಕ ತರುವಂತ ಈ ಮನೆಯಾಳ ಕಾಂಗ್ರೆಸ್ ವರ್ಗ ಈ ಯಾಕೆ ಬುದ್ಧಿ ಬಂತು ಅಂತ ಯಾಕೆ ಮಂಡ್ಯನೂ ಸೇರ್ಸ್ಬಿಡ್ರಿ ಹಾಗೆ ತುಮಕೂರು ಸೇರ್ಸಿಬಿಡಿ ಮನೆಗ್ ಹಾಸನೂ ಸೇರ್ಸಿಬಿಡಿ ಯಾಕೆ ಹುಚ್ಚರ ರೀತಿ ಸಿಕ್ಕಿದ್ಕೆಲ್ಲ ಬೆಂಗಳೂರು ಬೆಂಗಳೂರು ಅಂತ ಸೇರ್ಸ್ಕೊಂಡ್ರೆ ಕನಕಪುರನ ಬೆಂಗಳೂರು ಸೇರ್ಸ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವೆಲ್ಲ ನಾಟಕ ಮಾಡ್ತಾ ಇದ್ದೀರಾ ಅಂತ ನನಗೆ ಅನ್ಸ್ತಾ ಇದೆ ಇಡೀ ಕರ್ನಾಟಕಕ್ಕೆ ನೀವು ಬೆಂಗಳೂರು ಅಂತ ಹೆಸರು ಇಡಕ್ಕೆ ಮೊದಲು ಅಧಿಕಾರಕ್ಕೆ ಬರಲ್ಲ ಅದರಿಂದ ಅವರು ಬದಲಾವಣೆ ಮಾಡ್ತೀವಿ ಭ್ರಮೆ ಅಲ್ಲ ಅವರ ಅಧಿಕಾರಕ್ಕೆ ಬರ್ತಾರೋ ಬಿಡ್ತಾರೋ ಅದನ್ನ ಜನ ತೀರ್ಮಾನ ಮಾಡ್ತಾರೆ ಯಾವುದೋ ಹಂತದಲ್ಲಿ ಬಟ್ ಅಶೋಕ್ ಕೇಳಿದ್ ಸರಿ ಹೆಸರಿಗೆಲ್ಲ ನಾ ಹೇಳಕ್ಕೆ ಹೋಗಲ್ಲ ಈ ರೀತಿ ಬೆಂಗಳೂರಿಗೆ ನೀವು ಜಾಗಗಳನ್ನು ಸೇರಿಸ್ಕೋತಾ ಹೋಗ್ತೀವಿ ಬೆಂಗಳೂರು ಗ್ರೇಟರ್ ಬೆಂಗಳೂರು ಗ್ರೇಟರ್ ಗ್ರೇಟರ್ ಬೆಂಗಳೂರು ಬಿಗ್ ಗ್ರೇಟರ್ ಬೆಂಗಳೂರು ಅಂತ ಏನು ಬೇಕಾದ್ರೂ ಮಾಡ್ಕೊಂಡೋಗಿ ಮಾಡ್ಕೊಂಡೋಗಿ ಕರ್ನಾಟಕನೇ ಬೆಂಗಳೂರು ಅಂತ ಮರು ನಾಮಕರಣ ಮಾಡಿಬಿಡಿ ಎಲ್ಲ ಆರ್ಥಿಕ ಅಭಿವೃದ್ಧಿನೂ ಆಗುತ್ತೆ ಆಗುತ್ತೆ ವಾಟ್ ಇಸ್ ಗೋಯಿಂಗ್ ಆನ್ ಎಕ್ಸ್ಪ್ಲೈನ್ ಮಾಡ್ತಿಲ್ಲ ಯಾರೂ ಮತ್ತೆ ನೆನೇನು ಅದನ್ನೇ ಹೇಳಿದೆ ಹೆಸರು ಬದಲಾವಣೆ ತಪ್ಪು ಸರಿಯಾದ ಪ್ರಶ್ನೆ ಅಲ್ಲ ಲಾಭಗಳೇನು ಅನ್ನೋದು ಈಗ ತುಮಕೂರನ್ನ ಗ್ರೇಟರ್ ಬೆಂಗಳೂರಿಗೆ ಸೇರಿಸೋದು ನಾಳೆ ಕೋಲಾರನ ಏನು ಮಾಡ್ತೀರಿ ಏನು ಮಾಡೋಣ ಏನು ಮಾಡೋಣ ಈ ಕಡೆ ಕುಣಿಗಲ್ಲನ್ನು ಏನು ಮಾಡೋಣ ಬರೀ ತುಮಕೂರು ಟೌನ್ ಸೇರಿಸ್ತೀರೋ ಈ ಕಡೆ ಜಿಲ್ಲೆನೇ ಸೇರಿಸ್ಬಿಡ್ತೀರೋ ಇದರಲ್ಲೂ ಯಾಕೆ ಈಗ ರಾಮನಗರ ಟೌನ್ ಸೇರಿಸ್ತಿರೋ ರಾಮನಗರ ಜಿಲ್ಲೆನ್ ಸೇರಿಸ್ಬಿಡ್ತೀರಲ್ಲ ತಗೊಂಬಂದು ಹಾಗೆ ಅಲ್ಲಿ ತುಮಕೂರು ಎಲ್ಲರೂ ಸೇರಿಸ್ಬೇಕಲ್ಲ ಪಾವುಗಡದವರೆಗೆ ನಾಳೆ ಗ್ರೇಟರ್ ಬೆಂಗಳೂರು ವಾಟ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಬೆಂಗಳೂರಿಗೆ ನೀರು ಕೊಡಕ್ಕೆ ಯೋಗ್ಯತೆ ಇಲ್ಲ ನಮ್ಮ ಕೈಯಲ್ಲಿ ಯು ಪೀಪಲ್ ಡೋಂಟ್ ನೋ ಇನ್ನಿ ಮೂವತ್ತು ವರ್ಷದಲ್ಲಿ ಸಾಯ್ತೀರಿ ಜನ ಬೆಂಗಳೂರಲ್ಲಿ ನೀರಿಲ್ಲದೆ ಈಗಲೇ ಸಾಯ್ತಾ ಸಾಯ್ತೀವಿ ನಾವು ದೇರ್ ವಿಲ್ ಬಿ ನೋ ವಾಟರ್ ಬರೆದಿಟ್ಕೊಳ್ಳಿ ಗ್ರೇಟರ್ ಬೆಂಗಳೂರು ಮಾಡೋದಲ್ಲ ನಿಮ್ಮ ಮುಂದೆ ಇರಬೇಕಾಗಿರಿದ್ದು ನನ್ನ ಪ್ರಕಾರದಲ್ಲಿ ಬೆಂಗಳೂರಿನ ಗ್ರೇಟ್ ಮಾಡೋ ಕಡೆ ಇರಬೇಕಾಗಿತ್ತು ಸೌಕರ್ಯಗಳನ್ನ ಆ ಮೂಲಕ ಹೆಚ್ಚು ಆದಾಯವನ್ನು ಇಲ್ಲಿ ಸೃಜಿಸಿ ತುಮಕೂರನ್ನು ಮಂಡ್ಯಾನು ರಾಮನಗರವನ್ನು ಅಥವಾ ಇನ್ನೊಂದನ್ನು ಕರಕ್ಪುರನೂ ಅಭಿವೃದ್ಧಿ ಪಡಿಸ್ಕೊತಾ ಹೀಗ ಹೀಗೆ ಮಾಡ್ಕೊಂಡ್ರೆ ಬೆಂಗಳೂರು ಗ್ರೇಟ್ ಮಾಡ್ರಿ ಅಂದ್ರೆ ಮಾಡಾಕ್ ಹೋಗ್ತೀರಲ್ಲ ರಾಪನ್ ಮಾಡ್ತೀನಿ ಅಂತ ವಿಧಾನಮಂಡಲದ ಅಧಿವೇಶನ ಸೋಮವಾರದಿಂದ ಪ್ರಾರಂಭ ಮೂಡ ವಾಲ್ಮೀಕಿ ಹಗರಣ ಬಿಜೆಪಿ ನಾಯಕರ ಸಭೆ ಮಾಡಿ ವ್ಯೂಹ ರಚಿಸಿದ್ದಾರಂತೆ ಏನು ಹೆಂಗೆ ಮಾಡೋದು ನಾವು ಅಂತ ನಾಳೆ ಮೈಸೂರು ಬೈಕ್ ಕಾರ್ ರ್ಯಾಲಿ ಎಲ್ಲ ಮಾಡ್ತಾರಂತೆ ಹೌದಾ ಒಟ್ಟೊಂದೆಲ್ಲರೂ ಟಾಪ್ ಇಟ್ಟಿದಾರ ಬಿಜೆಪಿ ಅವರ ಪ್ರೊಟೆಸ್ಟ್ ಮಾಡ್ತೀರಾ ಹೌದಾ ಬಾ ಹೋಗ್ತಾರೆ ಹಾ ಸಿ ಎಂ ಪತ್ನಿಯವರಿಗೆ ಪರಿಹಾರ ರೂಪದಲ್ಲಿ ನಿಯಮದ ಪ್ರಕಾರ ಎರಡೇ ನಿವೇಶನ ಸಿಗಬೇಕು ಅದು ಮೂಡ ಅವ್ರಿಗೆ ಹದಿನಾಲ್ಕು ಕೋಟಿ ಬಿಟ್ಟಿದೆ ಅಂತೆಲ್ಲ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ ಏ ಎಷ್ಟು ಫಾಸ್ಟ್ ಆಗಿ ಬಂದ್ರೆ ಇವರು ಒಳಕ್ಕೆ ದಾಖಲೆ ತಗೊಂಡ್ಬರ್ತೀವಿ ದಾಖಲೆ ಎಲ್ಲ ಕಲೆಕ್ಟ್ ಮಾಡ್ತಿದ್ರು ಅವರು ಇಡೀ ಟೈಪ್ ದಾಖಲೆ ಸಮೇತ ಮಾತಾಡ ಇವತ್ತು ದಾಖಲೆ ಎಲ್ಲ ಕೊಟ್ಟು ಮಾತಾಡಿದ್ದಾರೆ ಅವ್ರು ಹೇಳಿರೋದ್ರಲ್ಲಿ ಒಂದು ಕರೆಕ್ಟ್ ಒಂದು ಓಲ್ಡ್ ಇದರಲ್ಲಿ ಆಗೆಲ್ಲ ಇದ್ದಿದ ಕಾನೂನಲ್ಲಿ ಎಕರೆಗೆ ಒಂದ್ ಸೈಟು ಅಂತಲೇ ಇತ್ತು ಪರಿಹಾರ ಒಂದ್ ಸೈಟ್ ಇತ್ತು ಈ ಪ್ರಕರಣದಲ್ಲಿ ಏನಾಗಿದೆ ಗೊತ್ತಿಲ್ಲ ನನಗೆ ಎಸ್ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಒಂದು ಮುಖವಾಡ ಇವತ್ತು ಬಿದ್ದಿದೆ ಅಂತಕ್ಕಂಥದ್ದು ನಾನು ನೇರವಾಗಿ ಹೇಳೋದಕ್ಕೆ ಇಚ್ಛಾ ಪಡ್ತೇನೆ ಬೆಲೆ ಬಾಳ್ತಕ್ಕಂಥ ಭೂಮಿಯನ್ನ ಕಬಳಿಸಬೇಕು ಮಾನ್ಯ ಸಾವಿರದ ಹದಿಮೂರರ ಚುನಾವಣೆಯಲ್ಲಿ ಎಲೆಕ್ಷನ್ ಅಫಿಡವಿಟ್ ಗೆ ಸಂದರ್ಭದಲ್ಲಿ ಈ ಎಕರೆ ಹದಿನಾರು ಗಂಟೆ ಉಲ್ಲೇಖನೆ ಆಗಿಲ್ಲ ಈ ವಿಚಾರವನ್ನ ಬಹುಶಃ ಎಲೆಕ್ಷನ್ ಆಫ್ ಇಂಡಿಯಾಗೂ ಕೂಡ ದೂರನ್ನ ಕೊಡ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಶುಕ್ರವಾರ ನಾನು ನಮ್ಮ ರಾಜ್ಯದ ನಮ್ಮ ವಿರೋಧ ಪಕ್ಷದ ನಾಯಕರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನಾ ಸಭೆಯನ್ನ ನಾವು ಆಯೋಜನೆ ಮಾಡಿದ್ದೇವೆ ದೇರ್ ಇಸ್ ನೋ ಇಶ್ಯೂ ಅಟ್ ಆಲ್ ಈಗ ನಾವು ವಿಜಯನಗರದಲ್ಲಿ ಕೊಡಿ ಅಂತ ಕೇಳಿದೀವ ನಮ್ಮ ಜಮೀನನ್ನ ಇಲ್ಲಿಗಲ್ ಆಗಿ ಟೇಕ್ ಓವರ್ ಮಾಡ್ಕೊಬಿಟ್ಟವ್ರೆ ನಮ್ಮ ಜಮೀನಿಗೆ ಪರಿಹಾರ ಕೊಡಿ ಅಂತ ಕೇಳಿದ್ದಾರೆ ಅವರು ವಿಜಯನಗರದಲ್ಲಿ ಕೊಟ್ಟಿದ್ದಾರೆ ಜಮೀನು ಈಗ ಬಿ ದಟ್ ಇಸ್ ಟ್ರೂ ಅವ್ರು ಬರ್ಕೊಡೋವಾಗ ಅರ್ಜಿನಲ್ಲಿ ನನಗೆ ವಿಜಯನಗರದಲ್ಲಿ ಒಂಟಿ ಕೊಪ್ಪಲಿನಲ್ಲಿ ಕೊಡಿ ಅಂತ ಬರೆದಿಲ್ಲ ನೀವು ಅಲರ್ಟ್ ಮಾಡಿದ್ದಾರೆ ಅವ್ರು ತಗೊಂಡಿದ್ದಾರೆ ಈ ಕ್ವಶನ್ ಇರೋದು ಎರಡು ಭಾಗ ಅಂತ ನಾನು ಅವತ್ತಿಂದ ಹೇಳ್ತಾ ಇದೀನಿ ಇದನ್ನ ಸರ್ಕಾರದ ಆದೇಶವಿಲ್ಲದೆ ನಿನ್ನೆ ಯಾರೋ ಹೇಳ್ತಿದ್ರಲ್ಲ ಹಂಗೆ ಆದೇಶ ಅಲ್ಲಿ ತೀರ್ಪು ಈ ತೀರ್ಪು ಅಂತ ಆದೇಶ ರದ್ದಾದ ಮೇಲೆ ಹೇ ಕೊಟ್ರಿ ಅಷ್ಟೇ ನನ್ನ ಪ್ರಶ್ನೆ ರದ್ದು ಮಾಡಿ ಅದನ್ನ ಫಸ್ಟ್ ಆಮೇಲೆ ಉಳಿದಿದ್ದ ಟಾಕ್ ಫಸ್ಟ್ ರದ್ದು ಮಾಡಿ ಆಮೇಲೆ ಉಳಿದಿ ಟಾಕು ನೋಡೋಣ ಆಮೇಲೆ ಯಾರ ಕಳ್ಳಾಟ ಏನು ಯಾರದು ಸತ್ಯದ ಆಟ ಏನು ಅಂತ ಆಮೇಲೆ ನೋಡೋಣ ಫಸ್ಟ್ ರದ್ದು ಮಾಡ್ರಿ ರದ್ದೆ ಮಾಡಲ್ಲ ಇನ್ನು ಮುಸ್ಲಿಮರ ಹೆಣ್ಮಕ್ಕಳದು ಜೀವನಾಂಶದ ವಿಚಾರ ಇದೆ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನು ಕೊಟ್ಟಿದೆ ಸಿಆರ್ಪಿಸಿ ಪ್ರಕಾರ ಡಿವೋರ್ಸ್ ನಂತರ ಪತ್ನಿಗೆ ಜೀವನಾಂಶ ಕೊಡಬೇಕು ಎಂಬ ಕೋರ್ಟ್ ತೀರ್ಪನ್ನು ಪ್ರಶ್ನಿಸಿ ಮುಸ್ಲಿಂ ವ್ಯಕ್ತಿಯೊಬ್ಬರು ಕೋರ್ಟ್ ಮೊರೆ ಹೋಗಿದ್ರು ಈ ಮೇಲ್ಮನವಿ ಅರ್ಜಿಯನ್ನು ಜಸ್ಟಿಸ್ ನಾಗರತ್ನ ಮತ್ತು ಅಗಸ್ಟಿನ್ ಜಾರ್ಜ್ ಮಸಿ ಅವರಿದ್ದ ಪೀಠ ಇಂದು ವಜಾ ಮಾಡಿದೆ ವಿಚ್ಛೇದನದ ನಂತರವೂ ಪತಿಯಿಂದ ಅವರು ಜೀವನಾಂಶ ಕೋರಬಹುದು ಅಂತ ತೀರ್ಪನ್ನು ಕೊಟ್ಟಿದೆ ಸಿಆರ್ಪಿಸಿ ಸೆಕ್ಷನ್ ವಿವಾಹಿತರಿಗೆ ಮಾತ್ರವಲ್ಲದೆ ಮಹಿಳೆಯರೆಲ್ಲರಿಗೂ ಕೂಡ ಅನ್ವಯ ಆಗುತ್ತೆ ಅಂತ ಹೇಳಿದೆ ಈಗ ನೆಕ್ಸ್ಟ್ ಯಾವ ಮುಸ್ಲಿಂ ಹೆಣ್ಣು ಮಗಳು ಬಾಯಿಗೆ ಬಂದಂತಹ ರೂಪಗಳಲ್ಲಿ ಆಕೆಯನ್ನು ವಿಚ್ಛೇದನ ಮಾಡಿ ಹೋಗ್ತಾರೆ ಅದಕ್ಕೆ ಗಂಡ ಬಾಯಿ ಮುಚ್ಚಿಕೊಂಡು ಜೀವನಾಂಶ ಕೊಡಬೇಕು ಅಷ್ಟೇ ಸುಪ್ರೀಂ ಕೋರ್ಟ್ ಆದ್ರೆ ಇದನ್ನ ಸಪೋರ್ಟ್ ಮಾಡಕ್ಕೆ ನನ್ನ ಪ್ರಕಾರ ಕೇಂದ್ರ ಸರ್ಕಾರನು ಏನಾದ್ರು ನೆಸೆಸರಿ ಇದ್ರೆ ಪ್ರಾಪರ್ ಲಾಸ್ ತಂದುಬಿಡ್ಬೇಕು ಯಾಕೆ ಎಂಬತ್ತರ ದಶಕದಲ್ಲಿ ಶಾಬಾನು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಇಂತಹ ಒಂದು ತೀರ್ಪನ್ನು ಕೊಟ್ಟಿತ್ತು ಕೊಟ್ಟಿತ್ತು ಅವತ್ತು ಆದರೆ ಘನತೆವೆತ್ತ ರಾಜೀವ್ ಗಾಂಧಿ ಅವರು ಸುಪ್ರೀಂ ಕೋರ್ಟಿನ ತೀರ್ಪನ್ನೇ ಝೀರೋ ಮಾಡಲಿಕ್ಕೆ ಅಮೆಂಡ್ಮೆಂಟನ್ನು ಮಾಡಿದ್ರು ವಿಧಾನ ಲೋಕಸಭೆಯಲ್ಲಿ ಇವತ್ತು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಸುಪ್ರೀಂ ಕೋರ್ಟಿನ ತೀರ್ಪುಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ ಇವತ್ತು ಅವತ್ತು ಅಮೆಂಡ್ ಮಾಡಿ ಆ ಚೀರ್ ಬರೆದಿರೋ ಮಾಡಿದ್ರು ಯಾಕೆ ಓಟ್ಗೆ ಅಷ್ಟೇ ಇನ್ನೇನು ಅಲ್ಲ ಮೆಚ್ಚಿಸಲಿಕ್ಕೆ ಓಟ್ಗೆ ಈಗಲೂ ಹೇಳ್ತೀನಿ ಇದನ್ನು ಅಪೋಸ್ ಮಾಡುವಂತಹ ಭಯಂಕರ ಜನ ಈ ದೇಶದಲ್ಲಿರ್ತಾರೆ ಇನ್ಕ್ಲೂಡಿಂಗ್ ಫಾರ್ ಎಕ್ಸಾಂಪಲ್ ಆಲ್ ಇಂಡಿಯಾ ಪರ್ಸನಲ್ ಮುಸ್ಲಿಮ್ ಲಾ ಬೋರ್ಡ್ ಎ ಐ ಪಿ ಎಮ್ ಬಿ ಎಲ್ ಪಿ ಹೇಗಾಗತ್ತಿದು ಯಾಕೆ ಕೊಡಬೇಕು ಮುಸ್ಲಿಮರ್ದು ಈ ವಿಚಾರಗಳಲ್ಲಿ ಒಂದು ತೀರ್ಮಾನಕ್ಕೆ ಬರಲೇಬೇಕು ಅವರು ನನಗೆ ಬೇಕಾದಾಗ ಸೆಕ್ಯುಲರ್ ಭಾರತದ ಕಾನೂನುಗಳನ್ನು ಅಳವಡಿಸ್ಕೊತೀವಿ ನನಗೆ ಬೇಡವಾದಾಗ ನಾನು ಮುಸ್ಲಿಂ ಷರಿಯತ್ತಲಾಗಿ ಹೋಗಿಬಿಡ್ತೀನಿ ಎರಡರಲ್ಲೂ ಒಳ್ಳೆ ಆ್ಯಪಲ್ಗಳನ್ನು ಸೇಬ್ಗಳನ್ನು ಹಾಕೊಂಡು ತಿನ್ಕೊಂಬಿಡ್ತೀನಿ ಅನ್ನೋಕ್ಕೆ ಬರಲ್ಲ ಇಲ್ಲ ಯು ಫಾಲೋ ದಿ ಶರೀಯ ಕಂಪ್ಲೀಟ್ಲಿ ಕಂಪ್ಲೀಟ್ಲಿ ಚೂರು ಏರುಪೇರು ಇಲ್ಲ ಷರಿಯತ್ಲಾ ಫಾಲೋ ಮಾಡ್ಕೋಬೇಕು ಸೆಕ್ಯುಲರ್ ನನಗೆ ಇಲ್ಲಿ ರಕ್ಷಣೆ ಇದೆಲ್ಲರಿಗೂ ಸೇರಿದ್ದು ಇದೆಲ್ಲ ಮಾತಾಡ ಕೂಡ್ದಾಗ ಇಲ್ಲ ಇಲ್ಲಿ ಬರಬೇಕು ಎರಡೂ ಕಡೆಯಿಂದ ಆಯ್ಕೆ ಮಾಡಕ್ಕೆ ಬರೋಲ್ಲ ತ್ರಿವಳಿ ತಲಾಖ್ ಬಂದಾಗ ಇನ್ಕ್ಲೂಡಿಂಗ್ ಅಪೋಸಿಷನ್ ಪಾರ್ಟಿಗಳು ಬಡಾಯಿ ಹೊಡ್ಕೊಂಬಿಟ್ರು ಈಗಲೂ ಹೊಡ್ಕೋತಾರೆ ನೋಡ್ತಾ ಇರಿ ಇನ್ನೊಂದು ಮೂರು ದಿನ ಕಳೀಲಿ ಅರಗಸ್ಕಂಡು ಲೈಟಾಗಿ ಬೇರೆ ಬೇರೆ ರೂಪದಲ್ಲಿ ಎತ್ತುತ್ತಾರೆ ಇದನ್ನು ಬೇಕಾದ್ರೆ ಆದರೆ ಹಿಜಾಬ್ ಬಂದರೆ ಮುಸ್ಲಿಮ್ ದೇಶದಲ್ಲಿ ಹಿಜಾಬ್ ತೆಗೀತಾರೆ ಅಂತಂದ್ರೆ ಕೇಳಿಸ್ಕೊಳ್ಳಲ್ಲ ಇಲ್ಲಿ ಹಿಜಾಬ್ ಇರಬೇಕು ಅಂತಾರೆ ಎಲ್ಲಿ ಶಾಲೆಯಲ್ಲಿ ಬೇಡಪ್ಪ ಅಂತಂದ್ರೆ ಕೇಳಕ್ಕೆ ತಯಾರಿ ಇಲ್ಲ ಯಾರು ಶಾಲೆ ಅಷ್ಟೇ ಅದು ಬೇರೆ ಎಲ್ಲೋ ಅಲ್ಲ ಅದು ಅದಾಗಲ್ಲ ಯೂನಿಫಾರ್ಮ್ ಸಿವಿಲ್ ಕೋಡ್ ಇರಬೇಕು ಈ ದೇಶಕ್ಕೆ ಒಂದು ಕಾನೂನು ಒಂದು ನ್ಯಾಯ ಇರಬೇಕು ಅಂದರೆ ಕಮ್ ಸಂವಿಧಾನದ ಎಲ್ಲರಿಗೂ ಒಂದೇ ಅಲ್ವಾ ಅಂದರೆ ಕಾನೂನು ಯಾಕೆ ಬೇರೆ ಇರಬೇಕು ಅಂತಂದ್ರೆ ಇಲ್ಲ ಇಲ್ಲ ಅದು ಬೇರೆ ಅದು ಅವ್ರ ಪರ್ಸ್ನಲ್ ಅದು ಹಿಂಗಾಗಲ್ಲ ಚರ್ರಿ ಪಿಕ್ ಮಾಡಿ ನನಗೆ ಬೇಕಾದಾಗ ಇಲ್ಲಿ ತಗೋತೀನಿ ಬೇಕಾದಾಗ ಇಲ್ಲಿ ತಗೋತೀನಿ ಹಂಗೆ ಹಂಗ್ ಕೂಡುದು ತ್ರಿವಳಿ ತಲಾಕು ಅಷ್ಟೇ ಯೂನಿಫಾರ್ಮ್ ಸಿವಿಲ್ ಕೋಡೂ ಅಷ್ಟೇ ಹಂಗಾಗಿ ಎ ಟೈಮ್ ಹಸ್ ಕಮ್ ಎಲ್ಲರಿಗೂ ಒಂದೇ ಕಾನೂನ್ ಎಲ್ಲರಿಗೂ ಒಂದೇ ಇದು ಎಲ್ಲರಿಗೂ ಒಂದೇ ಸಂವಿಧಾನ ಅಷ್ಟೇ ಮುಗಿದ ಕತೆ